ಇದು ಕ್ಷೇತ್ರ ಕುರುಕ್ಷೇತ್ರ ರಾಜ್ಯದೆಲ್ಲೆಡೆ ಎಲೆಕ್ಷನ್ ಕಾವು ಬಿರು ಬೇಸಿಗೆಯನ್ನೇ ಮರೆಸಿಬಿಟ್ಟಿದೆ ಈ ಚುನಾವಣೆಯ ದಗೆ ಯಾಕಂತ ಹೇಳಿದ್ರೆ ಶತಾಯಗತಾಯ ಗೆದ್ದು ಆಡಳಿತ ಯಂತ್ರವನ್ನ ಹಿಡಿದು ಸರ್ಕಾರ ರಚಿಸಲೇಬೇಕು ಅಂತ ಆಡಳಿತರೂಡ ಬಿಜೆಪಿ ಹಾಗೇನೇ ಕಾಂಗ್ರೆಸ್ ಜೆಡಿಎಸ್ ತಮ್ಮ ಪ್ರತಿಷ್ಠೆಯನ್ನೇ ಪಣಕ್ಕಿಟ್ಟುಬಿಟ್ಟಿದ್ದಾರೆ ಈ ಮಧ್ಯೆ ಮೈಸೂರು ಜಿಲ್ಲೆಯಲ್ಲಿ ಯಾವ ರೀತಿಯ ಚುನಾವಣೆ ನಡೆಯತಾ ಇದೆ ಯಾರೆಲ್ಲ ಅಭ್ಯರ್ಥಿಗಳು ಹಟ್ಟಕ್ಕೆ ಬಿದ್ದ ಹಾಗೆ ಸಣಸಾಟವನ್ನ ನಡೆಸ್ತಾ ಇದ್ದಾರೆ ಯಾವ ಪಕ್ಷ ಅಥವಾ ಅಭ್ಯರ್ಥಿ ಪರ ಮತದಾರ ಪ್ರಭುವಿನ ಒಲವಿದೆ ಇಡಿ ಜಿಲ್ಲೆಯ 11 ಕ್ಷೇತ್ರಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡುವಂತ ಕಾರ್ಯಕ್ರಮವೇ ಕ್ಷೇತ್ರ ಕುರುಕ್ಷೇತ್ರ ನಾನು ದಿವ್ಯಶ್ರೀ ಚುನಾವಣಾ ಪ್ರಕ್ರಿಯೆ ಅಂತೂ ಆರಂಭ ಆಗಿದೆ ಅಲ್ಲಲ್ಲಿ ನಾಯಕರುಗಳು ತಮ್ಮ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತ ಹೇಳಿ ಪ್ರಚಾರ ಕಾರ್ಯವನ್ನ ಅಬ್ಬರದಿಂದ ನಡೆಸುತ್ತಾ ಇದ್ದಾರೆ ಸ್ಟಾರ್ ಕ್ಯಾಂಪೇನರ್ ಗಳನ್ನು ಇಟ್ಟುಕೊಂಡು ಸ್ವತಃ ಅಭ್ಯರ್ಥಿಗಳು ರಾಜ್ಯದ ಹಿರಿಯ ನಾಯಕರುಗಳನ್ನು ಇಟ್ಟುಕೊಂಡು ಸ್ವತಃ ನಾಯಕರುಗಳು ಈಗಾಗಲೇ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಆದರೆ ಈ ಬಾರಿಯ ಚುನಾವಣೆ ಮತ್ತು ಹಿಂದಿನ ಚುನಾವಣೆಯ ಒಂದು ರಿಸಲ್ಟ್ ಫಲಿತಾಂಶ ಏನಿತ್ತು ಅಂತ ನಾವು ನೋಡ್ತಾ ಹೋಗಬೇಕಾಗುತ್ತೆ ಇವತ್ತು ನಾವು ಮೈಸೂರು ಜಿಲ್ಲೆಯನ್ನು ತೆಗೆದುಕೊಂಡಿದ್ದೇವೆ ಮೈಸೂರು ಜಿಲ್ಲೆಯಲ್ಲಿ 2018 ರಲ್ಲಿ ಯಾವ ರೀತಿಯ ಒಂದು ವಾತಾವರಣ ಇತ್ತು ಅಂತ ಹೇಳಿ ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ ಮೈಸೂರು ಜಿಲ್ಲೆ ಅಂತ ಸಂದರ್ಭದಲ್ಲಿ ನಾವು ಒಟ್ಟು ವಿಧಾನ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳು ಅಂತ ನೋಡೋದಾದ್ರೆ 11 ಕ್ಷೇತ್ರಗಳಲ್ಲಿ ನಮಗೆ ಸಿಗ್ತವೆ ಕಾಂಗ್ರೆಸ್ ಗೆದ್ದಿರುವಂತ ಕ್ಷೇತ್ರಗಳು ಎಷ್ಟು ಅಂತ ನಾವು ನೋಡೋದಾದ್ರೆ 4 ಹಾಗೇನೇ ಜೆಡಿಎಸ್ ಗೆದ್ದಿರುವಂತ ಕ್ಷೇತ್ರಗಳ ಸಂಖ್ಯೆ ಅಂತ ನೋಡೋದಾದ್ರೆ ಅದು ಕೂಡ 4 ಬಿಜೆಪಿ ಗೆದ್ದಿರುವಂತ ಕ್ಷೇತ್ರಗಳು 3 ಬಹಳ ಗಮನಿಸಬೇಕಾಗುತ್ತೆ ಕಾಂಗ್ರೆಸ್ 4 ಹಾಗೇನೇ ಜೆಡಿಎಸ್ 5 ಕ್ಷೇತ್ರಗಳು ಗಮನಿಸ್ತಾ ಇದ್ದೀರಿ ಒಟ್ಟು ಮೈಸೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 11 ಆಗಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಂದಾಗ 4 ಜೆಡಿಎಸ್ ಅಂದಾಗ 4 ಬಿಜೆಪಿ ಗೆದ್ದಿರುವಂತ ಕ್ಷೇತ್ರಗಳು ಇಲ್ಲಿ 3 ಆಗಿರುತ್ತೆ ಹಾಗಾದ್ರೆ ಈ ಬಾರಿ ಏನಾಗುತ್ತೆ ಅದು ಕೂಡ ಬಹಳ ಕುತೂಹಲದಿಂದ ಇದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಮತದಾರ ಪ್ರಭು ಅವನ ನಿರ್ಣಯ ಯಾವ ರೀತಿ ಇರುತ್ತೆ ಈ ಬಾರಿಯ ಚುನಾವಣಾ ಪ್ರಚಾರ ಅಂತೂ ಭರದಿಂದ ಅಬ್ಬರದಿಂದ ಸಾಗಿದೆ ಮೈಸೂರು ಅಂದ ಸಂದರ್ಭದಲ್ಲಿ ನಾಡ ಅಧಿದೇವತೆಗೆ ನಮನವನ್ನ ಸಲ್ಲಿಸುತ್ತಾ ಈಗಾಗಲೇ ಬಿಜೆಪಿ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದರೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಈಗಾಗಲೇ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಮೊದಲನೇ ಕ್ಷೇತ್ರಕ್ಕೆ ನಾವು ನೋಕ್ತಾ ಹೋಗೋಣ ಪಿರಿಯಾಪಟ್ಟಣದ ಪರಿಚಯವನ್ನ ನಾವೀಗ ಮಾಡ್ತಾ ಇದ್ದೀವಿ ಪಿರಿಯಾಪಟ್ಟಣ ಅಂದಾಗ ಕೆ ಮಹದೇವ್ ಜೆಡಿಎಸ್ ಶಾಸಕರು 2018 ರಲ್ಲಿ 77,770 ಮತಗಳನ್ನು ಪಡೆದುಕೊಂಡಿರ್ತಾರೆ ಮತದಾರರ ಸಂಖ್ಯೆಯನ್ನು ನೋಡ್ತಾ ಹೋಗೋಣ 187,351 ಒಟ್ಟು ಮತದಾರರ ಸಂಖ್ಯೆ ಇದರಲ್ಲಿ ಪುರುಷ ಹಾಗೂ ಮಹಿಳೆಯರನ್ನು ನಾವು ನೋಡ್ತಾ ಹೋಗೋದಾದರೆ 94,388 ಪುರುಷರು ಹಾಗೇನೆ 92,963 ಮಹಿಳೆಯರ ಸಂಖ್ಯೆ ನಮಗಿಲ್ಲಿ ಸಿಗುತ್ತೆ ಹಾಗಾದರೆ ಇಲ್ಲಿ ಯಾವ ಮತದಾರರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಅಂತ ನೋಡೋದಾದರೆ ಒಕ್ಕಲಿಗ ಮತ್ತು ಕುರುಬ ಮತದಾರರೇ ಇಲ್ಲಿ ನಿರ್ಣಾಯಕ ಪಿರಿಯಾಪಟ್ಟಣದ ಒಟ್ಟು ಪರಿಚಯವನ್ನು ನಾವೀಗ ನಿಮಗೆ ತೋರಿಸಿದ್ರೆ ಇಲ್ಲಿ ಲಿಂಗಾಯತ 18,000 ದಲಿತ 30,000 ಒಕ್ಕಲಿಗ 43,000 ಅಂತ ಸಿಗುತ್ತೆ ಹಾಗೇನೇ ಕುರುಬ ಸಮುದಾಯ ಅಂತ ನೋಡೋದಾದರೆ 38,000 ಉಪ್ಪಾರ ಸಮುದಾಯ ಅಂತ ನೋಡೋದಾದರೆ 8,000 ಮುಸ್ಲಿಂ 7,000 ಹಾಗೇನೆ ಬುಡಕಟ್ಟು ಜನಾಂಗ 6 ಹಾಗೇನೆ ಇತರೆ ಅಂತ ನಾವು ನೋಡೋದಾದರೆ 34,000 ನೀವು ಆರಂಭದಲ್ಲಿ ಮೈಸೂರು ಪಿರಿಯಾಪಟ್ಟಣ ಅಂತ ನೋಡಿದಾಗ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅಂದಾಗ ಡಿಫ್ರೆಂಟ್ ರಿಸಲ್ಟ್ ಸಿಕ್ತು ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ನಿರ್ಣಾಯಕ ಪಾತ್ರವನ್ನ ಹೊಂದುವಂತಹ ಸಮುದಾಯಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಪಿರಿಯಾಪಟ್ಟಣ ಕ್ಷೇತ್ರದ ಅಂತಿಮ ಅಭ್ಯರ್ಥಿಗಳು ಯಾರು ಅಂತ ನಾವೀಗ ನೋಡ್ತಾ ಹೋಗೋದಾದ್ರೆ ಬಿಜೆಪಿ ಇಂದ ವಿಜಯ ಶಂಕರ್ ಕಣದಲ್ಲಿದ್ದರೆ ಕಾಂಗ್ರೆಸ್ ನಿಂದ ಕೆ ವೆಂಕಟೇಶ್ ಅವರು ಕಣದಲ್ಲಿದ್ದಾರೆ ಹಾಗೇನೆ ಜೆಡಿಎಸ್ ನಿಂದ ಕೆ ಮಹದೇವ್ ಅವರು ಕಣದಲ್ಲಿದ್ದಾರೆ ಈ ಬಾರಿ ಮತದಾರ ಪ್ರಭು ಇವರಲ್ಲಿ ಯಾರಿಗೆ ಓಲೈಕೆಯನ್ನು ಮಾಡ್ತಾನೆ ಯಾರನ್ನ ಗೆಲ್ಲಿಸ್ತಾನೆ ಯಾರನ್ನ ನಾಯಕ ಅಂತ ಪರಿಗಣಿಸ್ತಾನೆ ಅದು ಮತದಾರ ಪ್ರಭುವೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಸೋ ಮುಂದಿನ ಕ್ಷೇತ್ರಕ್ಕೆ ನಾವೀಗ ಹೋಗ್ತಾ ಇದ್ದೀವಿ ಕೃಷ್ಣರಾಜನಗರ ಮತಗಳ ಜಾತಿ ಲೆಕ್ಕಾಚಾರವನ್ನು ನಾವಿಲ್ಲಿ ನೋಡ್ತಾ ಹೋಗೋದಾದರೆ ಲಿಂಗಾಯತ ಸಮುದಾಯ ಅಂದಾಗ 25,000 ದಲಿತ 26,000 ಒಕ್ಕಲಿಗ ಅಂದಾಗ 50,000 ಆಗುತ್ತೆ ಕುರುಬ
48 ಸಾವಿರ ಆಗುತ್ತೆ ಹಾಗೇನೇ ಉಪ್ಪಾರ 8 ಸಾವಿರ ಮುಸ್ಲಿಂ 7 ಸಾವಿರ ಬುಡಕಟ್ಟು ಜನಾಂಗ 6 ಸಾವಿರ ಇತರೆ 34 ಸಾವಿರ ಸೊ ಗಮನಿಸ್ತಾ ಇದ್ದೀರಿ ಒಕ್ಕಲಿಗ ಸಮುದಾಯ ಇಲ್ಲಿ ಹೆಚ್ಚಾಗಿದೆ 48 ಸಾವಿರ ನಂತರದ ಸ್ಥಾನದಲ್ಲಿ ಇಲ್ಲಿ ಕುರುಬ ಸಮುದಾಯ ಇಲ್ಲಿ ಕಂಡುಬರುತ್ತೆ ಒಕ್ಕಲಿಗ 58 50 ಸಾವಿರ ಸಮುದಾಯ ಇದ್ದರೆ ಇದು ಕೂಡ ಬಹಳ ಲೆಕ್ಕಾಚಾರದ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಹುಣಸೂರು ಕುರುಕ್ಷೇತ್ರಕ್ಕೆ ನಾವು ಹೋಗೋದಾದ್ರೆ ಹುಣಸೂರಿನಲ್ಲಿ ಕ್ಷೇತ್ರ ಪರಿಚಯ ಅಂತ ನೋಡೋದಾದ್ರೆ ಎಚ್ ಪಿ ಮಂಜುನಾಥ್ ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ ಇಲ್ಲಿ ಒಂದು ಮತದಾರರ ಸಂಖ್ಯೆ ಅಂತ ನೋಡೋದಾದ್ರೆ 233217 ಮತ್ತೆ ಪುರುಷರು ಅಂತ ನಾವು ನೋಡೋದಾದ್ರೆ 116805 ಇದೆ ಹಾಗೇನೇ ಮಹಿಳೆಯರ ಸಂಖ್ಯೆ 116412 ಆಗುತ್ತೆ ಇಲ್ಲಿ ಯಾವ ಸಮುದಾಯ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅಂತ ನೋಡೋದಾದ್ರೆ ನಾಯಕ ಮತ್ತು ಕುರುಬ ಮತದಾರರೇ ನಿರ್ಣಾಯಕ ಪಾತ್ರವನ್ನು ಇಲ್ಲಿ ವಹಿಸುತ್ತಾರೆ ಹುಣಸೂರು ಕ್ಷೇತ್ರದ ಒಂದು ಪರಿಚಯವನ್ನು ನಾವೀಗ ಮಾಡ್ಕೊಳ್ಳೋಣ ಎಚ್ ಪಿ ಮಂಜುನಾಥ್ ಅವರು ಇಲ್ಲಿ ಹಾಲಿ ಶಾಸಕರು ಮೊದಲನೇದಾಗಿ ಹುಣಸೂರು ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರವನ್ನು ನೋಡ್ತಾ ಹೋಗೋಣ ಲಿಂಗಾಯತ ಸಮುದಾಯ 18000 ದಲಿತರು 39000 ಒಕ್ಕಲಿಗ ಸಮುದಾಯ 37 ಹಾಗೇನೇ ಕುರುಬ ಸಮುದಾಯ 30000 ಹಾಗೇನೇ ನಾಯಕ ಸಮುದಾಯ ಅಂತ ಬರೋದಾದ್ರೆ 29 ಮುಸ್ಲಿಮರು 15000 ಸಿಗ್ತಾರೆ ಇಲ್ಲಿ ಅಲ್ಪಸಂಖ್ಯಾತರು ಅಂತ ಸಂದರ್ಭದಲ್ಲಿ 40000 ಸಿಗ್ತಾರೆ ಇತರೆ ಅಂತ ನೋಡೋದಾದ್ರೆ 15000 ಸಮುದಾಯಗಳು 15000 ಜನ ಕಂಡುಬರ್ತಾರೆ ಸೋ ಮತಗಳ ಜಾತಿ ಲೆಕ್ಕಾಚಾರ ಹುಣಸೂರು ಕ್ಷೇತ್ರದಲ್ಲಿ ಈ ರೀತಿ ಇದೆ ಹುಣಸೂರು ಕ್ಷೇತ್ರದ ಪರಿಚಯ ಅಂತ ನಾವು ನೋಡೋದಾದ್ರೆ ಇಲ್ಲಿ ಎಚ್ ಪಿ ಮಂಜುನಾಥ್ ಅವರು ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ ಅಂತಿಮ ಅಭ್ಯರ್ಥಿಗಳನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ ಬಿಜೆಪಿ ಇಂದ ದೇವನಹಳ್ಳಿ ಸೋಮಶೇಖರ್ ಅವರು ಹಾಗೇನೇ ಕಾಂಗ್ರೆಸ್ ನಿಂದ ಎಚ್ ಪಿ ಮಂಜುನಾಥ್ ಹಾಗೇನೇ ಜೆಡಿಎಸ್ ನಿಂದ ಜಿಡಿ ಹರೀಶ್ ಗೌಡರು ಹಾಗೇನೇ ಈ ಬಾರಿ ಗೆಲುವು ಜೆಡಿಎಸ್ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಮಂಜುನಾಥ್ ಅವರು ಕಾಂಗ್ರೆಸ್ ಶಾಸಕರು ಅಭಿವೃದ್ಧಿಯಲ್ಲಿ ಹಿಂದೇಟ್ ಹಾಕಿದ್ದೆ ಕಾರಣ ಅಂತ ಹೇಳಲಾಗ್ತಾ ಇದೆ ಇದು ಕೂಡ ಬಹಳ ನಿರ್ಣಾಯಕ ಇನ್ನು ಹೆಗ್ಗಡದೇವನಕೋಟೆ ಕ್ಷೇತ್ರದ ಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ಹೆಗ್ಗಡದೇವನಕೋಟೆ ಅಂತ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಚಿಕ್ಕಮಾದು ಹರಿ ಶಾಸಕರು ಕಾಂಗ್ರೆಸ್ನ ಶಾಸಕರು 2018 ರಲ್ಲಿ 76652 ಮತಗಳನ್ನು ಪಡೆದುಕೊಂಡಿರುತ್ತಾರೆ ಒಟ್ಟು ಮತದಾರರ ಸಂಖ್ಯೆ ಅಂತ ನಾವು ನೋಡೋದಾದ್ರೆ 220911 ಪುರುಷರ ಸಂಖ್ಯೆ ಅಂತ ನಾವು ನೋಡೋದಾದ್ರೆ 111267 ಹಾಗೇನೇ ಮಹಿಳೆಯರ ಸಂಖ್ಯೆ ಅಂತ ನೋಡೋದಾದ್ರೆ 109644 ಇಲ್ಲಿ ನಿರ್ಣಾಯಕ ಪಾತ್ರವನ್ನು ಯಾರು ವಹಿಸ್ತಾರೆ ಅಂತ ನೋಡೋದಾದ್ರೆ ಪರಿಶಿಷ್ಟ ಪಂಗಡ ಮತದಾರರೇ ಕ್ಷೇತ್ರದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಜಾತಿ ಲೆಕ್ಕಾಚಾರ ಹಾಗಾದ್ರೆ ಹೇಗಿದೆ ಲಿಂಗಾಯತ ಸಮುದಾಯ 26000 ದಲಿತ ಸಮುದಾಯ 58000 ಪರಿಶಿಷ್ಟ ಪಂಗಡ ಮತದಾರರೇ ಕ್ಷೇತ್ರದಲ್ಲಿ ನಿರ್ಣಾಯಕ ಅನ್ನೋದ್ರ ಅರ್ಥ ಈ ರೀತಿ ಇದೆ ಒಕ್ಕಲಿಗ ಸಮುದಾಯ 28000 ಕುರುಬರು 15000 ಉಪ್ಪಾರ ಸಮುದಾಯ 5000 ಬರುತ್ತೆ ಎಸ್ಟಿ 60000 ಮುಸ್ಲಿಮರು 8000 ಇತರೆ 25000 ಅಂತ ನಾವು ಜಾತಿವಾರು ಲೆಕ್ಕಾಚಾರವನ್ನು ನೋಡಬೇಕಾಗುತ್ತೆ ಇನ್ನು ನಂಜನಗೂಡು ಕ್ಷೇತ್ರಕ್ಕೆ ನಾವು ಬರುವುದಾದರೆ ನಂಜನಗೂಡು ಜಿಲ್ಲೆಯಲ್ಲಿ ಬಿ ಹರ್ಷವರ್ಧನ್ ಅವರು ಹಾಲಿ ಬಿಜೆಪಿ ಶಾಸಕರು 2018 ರಲ್ಲಿ 78030 ಮತಗಳನ್ನು ಪಡೆದುಕೊಂಡಿರ್ತಾರೆ ಒಟ್ಟು ಮತದಾರ ಸಂಖ್ಯೆ 210051 ಇದರಲ್ಲಿ ಪುರುಷರ ಸಂಖ್ಯೆ ಅಂತ ನೋಡೋದಾದರೆ 105064 ಹಾಗೆಯೇ ಮಹಿಳೆಯರ ಸಂಖ್ಯೆ ಅಂತ ನೋಡೋದಾದರೆ 104987 ಮತದಾರರು ಇಲ್ಲಿ ಕಂಡುಬರ್ತಾರೆ ನಾಯಕ ಹಾಗೂ ಉಪ್ಪಾರ ಮತದಾರರೇ ನಿರ್ಣಾಯಕ ಪಾತ್ರವನ್ನು ನಂಜನಗೂಡು ಕ್ಷೇತ್ರದಲ್ಲಿ ನಿರ್ಣಯ ಮಾಡ್ತಾರೆ ಈ ನಂಜನಗೂಡು ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರ ಯಾವ ತರ ಇದೆ ಲಿಂಗಾಯತ 59000 ದಲಿತರು 60000 ಇಲ್ಲಿ ಕಂಡುಬರ್ತಾರೆ ಒಕ್ಕಲಿಗ 8000 ಕುರುಬರು 6000 ಹಾಗೇನೇ ಉಪ್ಪಾರ ಸಮುದಾಯ ಅಂದಾಗ 23000 ನಾಯಕ ಸಮುದಾಯ ಅಂದಾಗ 28000 ಮುಸ್ಲಿಮರು ಒಂದು ಸಂದರ್ಭದಲ್ಲಿ 11000 ಇತರೆ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಬೇರೆ ಬೇರೆ ಜಾತಿವಾರು ಲೆಕ್ಕಾಚಾರದಲ್ಲಿ ನಾವು ಹೇಳೋದಾದರೆ 10000 ಜನಸಂಖ್ಯೆ ಇಲ್ಲಿ ಕಂಡುಬರುತ್ತೆ ಜಾತಿವಾರು ಲೆಕ್ಕಾಚಾರದಲ್ಲಿ ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಪರಿಚಯವನ್ನು ನಾವು ಮಾಡ್ತಾ ಹೋಗೋಣ ಜಿಟಿ ದೇವೇಗೌಡರು ಹಾಲಿ ಜೆಡಿಎಸ್ ಶಾಸಕರು 2018 ರಲ್ಲಿ 121325 ಮತಗಳನ್ನು ಪಡೆದುಕೊಂಡಿರ್ತಾರೆ ಒಟ್ಟು ಮತದಾರರ ಸಂಖ್ಯೆ ಅಂತ ನೋಡೋದಾದರೆ 305556 ಒಟ್ಟು ಮತದಾರರ ಸಂಖ್ಯೆ ಆಗಿರುತ್ತೆ ಇಲ್ಲಿ ಪುರುಷರು ಒಂದು ಸಂದರ್ಭದಲ್ಲಿ
153,023 ಪುರುಷರ ಸಂಖ್ಯೆ, ಹಾಗೇನೆ ಮಹಿಳೆಯರು ಅಂದಾಗ 152,533 ಮಹಿಳಾ ಮತದಾರರಿದ್ದಾರೆ. ಒಕ್ಕಲಿಗ ಕುರುಬ ಮತದಾರರೇ ಇಲ್ಲಿ ಕ್ಷೇತ್ರದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ. ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದ ಪರಿಚಯವನ್ನು ಮಾಡಬೇಕಾಗುತ್ತೆ. ಜಾತಿವಾರು ಲೆಕ್ಕಾಚಾರ ಯಾವುದಿದೆ ಅಂತ ಕೂಡ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಇಲ್ಲೂ ಕೂಡ ಬಹಳ ನಿರ್ಣಾಯಕ ಬಹಳ ಜಿದ್ದಾಜಿದ್ದಿರ ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರ. ಇಲ್ಲಿ ಲಿಂಗಾಯತ 25,000 ದಲಿತರು ಅಂದಾಗ 40,000 ಆಗುತ್ತೆ. ಒಕ್ಕಲಿಗ ಸಮುದಾಯ 70, ಕುರುಬ ಸಮುದಾಯ 40,000, ನಾಯಕ ಸಮುದಾಯ 38,000, ಹಾಗೇನೇ ಬ್ರಾಹ್ಮಣ ಸಮುದಾಯ ಅಂದಾಗ 15,000, ಮುಸ್ಲಿಮರು ಅಂದಾಜು 5,000, ಹಾಗೇನೇ ಇತರೆ ಅಂತ ನೋಡಿದ ಸಂದರ್ಭದಲ್ಲಿ ಬೇರೆ ಬೇರೆ ಜಾತಿವಾರು ಲೆಕ್ಕಾಚಾರದಲ್ಲಿ ಅಲ್ಲಿನ ಜನಸಂಖ್ಯೆ ಜನಸಮುದಾಯ 50,000 ಇದೆ. ಅಂತಿಮ ಅಭ್ಯರ್ಥಿಗಳು ಯಾರು ಹಾಗಾದ್ರೆ? ಬಿಜೆಪಿ ಇಂದ ಕವೀಶ್ ಗೌಡರು, ಹಾಗೇನೇ ಕಾಂಗ್ರೆಸ್ ನಿಂದ ಮಾವನಹಳ್ಳಿ ಸಿದ್ದೇಗೌಡರು ಇದ್ದಾರೆ, ಹಾಗೇನೇ ಜೆಡಿಎಸ್ ನಿಂದ ಜಿಟಿ ದೇವೇಗೌಡರು. ಬಟ್ ಎಲ್ಲಿ ಜೆಡಿಎಸ್ ಗೆ ಗೆಲುವಿನ ಸಾಧ್ಯತೆ ಇದೆ? ಸದ್ಯದ ಗ್ರೌಂಡ್ ರಿಪೋರ್ಟ್ ಈ ಒಂದು ರಿಸಲ್ಟ್ ಅನ್ನು ಕೊಡ್ತಾ ಇದೆ. ಬಟ್ ಮತದಾರ ಪ್ರಭು ಯಾರನ್ನ ನಾಯಕ ಅಂತ ಪರಿಗಣಿಸ್ತಾನೆ ನೋಡಬೇಕು. ಕೃಷ್ಣರಾಜ ಕ್ಷೇತ್ರದ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಡೋದಾದರೆ, ಎಸ್ ಎ ರಾಮದಾಸ್ ಬಿಜೆಪಿ ಶಾಸಕರು 2018ರಲ್ಲಿ 78,573 ಮತಗಳನ್ನು ಪಡ್ಕೊಂಡಿರ್ತಾರೆ. ಇಲ್ಲಿ ಒಟ್ಟು ಮತದಾರರು 239,332, ಹಾಗೇನೆ ಪುರುಷರು ಅಂತ ನೋಡಿದ ಸಂದರ್ಭದಲ್ಲಿ 117,406. ಇನ್ನು ಮಹಿಳೆಯರ ಸಂಖ್ಯೆ ಅಂತ ನೋಡಿದಾಗ 121,926 ಮಹಿಳೆಯರು ಕಂಡುಬರ್ತಾರೆ. ಕ್ಷೇತ್ರದಲ್ಲಿ ದಲಿತ ಮತ್ತು ಬ್ರಾಹ್ಮಣ ಮತದಾರರೇ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಎಸ್ ಎ ರಾಮದಾಸ್ ಅವರ ಕ್ಷೇತ್ರ ಕೃಷ್ಣರಾಜ ಕ್ಷೇತ್ರದ ಒಂದು ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಮುಂದಿಟ್ಟಿದ್ದೀವಿ. ಇಲ್ಲಿ ಜಾತಿ ಲೆಕ್ಕಾಚಾರ ಹಾಗಾದರೆ ಯಾವ ರೀತಿ ಇದೆ? ಲಿಂಗಾಯತ ವೀರಶೈವ 40,000, ಬ್ರಾಹ್ಮಣ ಸಮುದಾಯ ಅಂತ ಹೇಳಿದಾಗ 60,000, ದಲಿತರು ಅಂದಾಗ 40,000, ಒಕ್ಕಲಿಗ ಅಂದಾಗ 15,000, ಕುರುಬರು ಅಂದಾಗ 25,000 ಆಗುತ್ತೆ, ಹಾಗೆಯೇ ನಾಯಕ್ 12,000, ಮುಸ್ಲಿಮರು ಅಂದಾಜು 8,000, ಇತರೆ ಸಮುದಾಯ ಅಂದಾಗ ಬೇರೆ ಬೇರೆ ಜಾತಿವಾರು ಲೆಕ್ಕಾಚಾರದಲ್ಲಿ ಹೇಳೋದಾದರೆ 30,000 ಮತದಾರರು ಇದ್ದಾರೆ. ಇದು ಕೃಷ್ಣರಾಜ ಕ್ಷೇತ್ರದ ಸಂಪೂರ್ಣ ಚಿತ್ರಣ. ಇನ್ನು ಇಲ್ಲಿ ಪ್ರಸ್ತುತ ಅಭ್ಯರ್ಥಿಗಳು ಬಿಜೆಪಿ ಶ್ರೀವತ್ಸ, ಕಾಂಗ್ರೆಸ್ ನಿಂದ ಎಂ ಕೆ ಸೋಮಶೇಖರ್, ಜೆಡಿಎಸ್ ನಿಂದ ಕೆ ವಿ ಮಲ್ಲೇಶ್. ಇಲ್ಲಿ ಕಾಂಗ್ರೆಸ್ಗೆ ಗೆಲುವಿನ ಸಾಧ್ಯತೆ ಹೆಚ್ಚು ಅಂತ ಸದ್ಯದ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ. ಹಾಲಿ ಶಾಸಕರಿಗೆ ಕೋಕ್, ಮಾಜಿ ಶಾಸಕರಿಗೆ ಹಾಗಾದರೆ ಇಲ್ಲಿ ಪ್ಲಸ್ ಆಗುತ್ತಾ, ಅದನ್ನು ಕಾದು ನೋಡಬೇಕಾಗತ್ತೆ. ಯಾಕಂದರೆ ನಿರ್ಣಾಯಕರು ಯಾರು? ಫೈನಲಿ ಮತದಾರ ಪ್ರಭುಗಳು. ಚಾಮರಾಜ ಕ್ಷೇತ್ರದ ಸದ್ಯದ ಒಂದಷ್ಟು ಚಿತ್ರಣವನ್ನು ನೋಡೋಣ. ಕ್ಷೇತ್ರದ ಪರಿಚಯ ಅಂತ ನಾವು ನೋಡ್ತಾ ಹೋಗೋದಾದರೆ, ಎಲ್ಲ ನಾಗೇಂದ್ರ ಹಾಲಿ ಬಿಜೆಪಿ ಶಾಸಕರು 2018ರಲ್ಲಿ 51,683 ಮತಗಳನ್ನು ಇವರು ಪಡ್ಕೊಂಡಿರ್ತಾರೆ. ಒಟ್ಟು ಮತದಾರರ ಸಂಖ್ಯೆ ಅಂತ ನೋಡೋದಾದರೆ 234,190. ಪುರುಷರ ಸಂಖ್ಯೆ ಅಂತ ಇಲ್ಲಿ ನಾವು ವಿಭಜನೆ ಮಾಡಿ ನೋಡೋದಾದರೆ 115,916. ಮಹಿಳೆಯರ ಸಂಖ್ಯೆ ಅಂತ ನೋಡಿದಾಗ 118,274 ಮಹಿಳಾ ಮತದಾರರು ಕಂಡುಬರ್ತಾರೆ. ಕ್ಷೇತ್ರದಲ್ಲಿ ಲಿಂಗಾಯತ ಬ್ರಾಹ್ಮಣ ಮತದಾರರೇ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಚಾಮರಾಜ ಕ್ಷೇತ್ರದ ಪರಿಚಯ ಈ ರೀತಿ ಇದೆ. ಇಲ್ಲಿ ಬಿಜೆಪಿ ಹಾಲಿ ಶಾಸಕರು ತಮ್ಮ ಶಾಸಕತ್ವದಲ್ಲಿದ್ದಾರೆ, ನಾಗೇಂದ್ರ ಅವರು. ಚಾಮರಾಜ ಕ್ಷೇತ್ರದ ಸದ್ಯದ ಚಿತ್ರಣ ಈ ರೀತಿ ಇದೆ. ಇನ್ನು ಜಾತಿವಾರು ಲೆಕ್ಕಾಚಾರವನ್ನು ಚಾಮರಾಜ ಕ್ಷೇತ್ರದಲ್ಲಿ ನಾವು ನೋಡ್ತಾ ಹೋಗೋದಾದರೆ, ಲಿಂಗಾಯತ ಸಮುದಾಯ ಅಂದಾಗ 10,000, ದಲಿತ ಸಮುದಾಯ ಅಂದಾಗ 36,000 ಕಂಡುಬರುತ್ತೆ, ಒಕ್ಕಲಿಗ ಅಂದಾಗ 70,000, ಕುರುಬ ಸಮುದಾಯ 20,000 ಇದೆ, ಹಾಗೆಯೇ ನಾಯಕರು ಗಾಣಿಗ ಸಮುದಾಯ ಅಂದಾಗ 14,000 ಮತಗಳಿದ್ದಾವೆ. ಇನ್ನು ವಿಶ್ವಕರ್ಮ ಅಂದಾಗ 15,000 ಮತದಾರರು ಕಂಡುಬರ್ತಾರೆ. ಮುಸ್ಲಿಮ ಸಮುದಾಯ ಅಂದಾಗ 24,000. ಇತರೆ ಬೇರೆ ಬೇರೆ ಸಬ್ಕಾಸ್ಟ್ಗಳು ಕಾಸ್ಟ್ಗಳು ಅಂದಾಗ 45,000 ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಚಾಮರಾಜ ಕ್ಷೇತ್ರದ ಸದ್ಯದ ಚಿತ್ರಣ. ಇಲ್ಲಿನ ಅಂತಿಮ ಅಭ್ಯರ್ಥಿಗಳು ಯಾರು? ಬಿಜೆಪಿಯಿಂದ ಶಾಸಕ ಎಲ್ ನಾಗೇಂದ್ರ ಅವರೇ ಕಣದಲ್ಲಿದ್ದಾರೆ. ಹಾಗೇನೆ ಕಾಂಗ್ರೆಸ್ನಿಂದ ಅಂದಾಗ ಕೆ ಹರೀಶ್ ಗೌಡರು ಕಣದಲ್ಲಿದ್ದಾರೆ. ಜೆಡಿಎಸ್ನಿಂದ ಎಚ್ ಕೆ ರಮೇಶ್. ಕಾಂಗ್ರೆಸ್ಗೆ ಗೆಲುವಿನ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ವಾಸುಗೆ ಟಿಕೆಟ್ ತಪ್ಪಿದ ಕಾರಣಕ್ಕೆ ಬಿಜೆಪಿಗೆ ಹಾಗಾದರೆ ಏನಾದರೂ ಲಕ್ ಕುಡಿ ಬರ್ಬೋದಾ ನೋ ಗೊತ್ತಿಲ್ಲ, ಅದನ್ನು ಮತದಾರ ಪ್ರಭು ನಿರ್ಣಯ ಮಾಡ್ತಾರೆ. ಬಟ್ ಹಾಲಿ ಶಾಸಕರು ಯಾರಿಲ್ಲಿ? ಶಾಸಕ ಎಲ್ ನಾಗೇಂದ್ರ ಅವರು. ಬಟ್ ಕಾಂಗ್ರೆಸ್ ಗೆಲ್ಲುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ, ಅದನ್ನು ಕಾದು ನೋಡಬೇಕು. ಮೇ 10ರಲ್ಲಿ ಮತದಾರ ಪ್ರಭು ಯಾರಿಗೆ ಮತವನ್ನು ಒತ್ತಿ ಯಾರನ್ನು ನಾಯಕ ಅಂತ ನೋಡ್ತಾನೆ, ಅದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ.
ನರಸಿಂಹರಾಜ ಕ್ಷೇತ್ರದ ಪರಿಚಯವನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ. ತನ್ವೀರ್ ಸೇಠ್ ಹಾಲಿ ಶಾಸಕರು, ಕಾಂಗ್ರೆಸ್ನ ಶಾಸಕರು 2018 ರಲ್ಲಿ 62,568 ಮತಗಳನ್ನು ಪಡೆದುಕೊಂಡಿರ್ತಾರೆ. ಒಟ್ಟು ಮತದಾರರ ಸಂಖ್ಯೆ ಅಂತ ನಾವು ನೋಡೋದಾದ್ರೆ 268,499 ಪುರುಷರು ಅಂತ ನಾವು ಮತದಾರನ ಸೆಪರೇಟ್ ಆಗಿ ನೋಡೋದಾದ್ರೆ 130,626 ಮಹಿಳೆಯರು ಅಂತ ಬಂದಾಗ 137,873 ಮಹಿಳಾ ಮತದಾರರು. ಇಲ್ಲಿ ನಾಯಕ ಮತ್ತು ದಲಿತ ಮತಗಳೇ ನಿರ್ಣಾಯಕ. ತನ್ವೀರ್ ಸೇಠ್ ಹಾಲಿ ಶಾಸಕರು, ಕಾಂಗ್ರೆಸ್ನ ಶಾಸಕರು, ಜಾತಿ ಲೆಕ್ಕಾಚಾರ ನೋಡಬೇಕಾಗುತ್ತೆ. ನರಸಿಂಹರಾಜ ಕ್ಷೇತ್ರದ ಲಿಂಗಾಯತ 15,000, ದಲಿತ 20,000, ಹಾಗೆನೇ ಒಕ್ಕಲಿಗ 15,000, ಕುರುಬ 8,000, ನಾಯಕ ಸಮುದಾಯ 18,000, ಮುಸ್ಲಿಮರು ಸುಮಾರು 110,000. ತನ್ವೀರ್ ಸೇಠ್ ಅವರ ಕ್ಷೇತ್ರ ಇದು. ಬ್ರಾಹ್ಮಣರು 6,000, ಕ್ರಿಶ್ಚಿಯನ್ 10,000, ಇತರೆ ಅಂತ ನೋಡಿದಾಗ ಇಲ್ಲೂ ಕೂಡ ಬಹುದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಸುಮಾರು 43,000. ಅಂತಿಮ ಅಭ್ಯರ್ಥಿಗಳು ಯಾರು? ಹಾಗಾದರೆ ಬಿಜೆಪಿಯಿಂದ ಸತೀಶ್ ಸಂದೇಶ್ ಸ್ವಾಮಿ, ಕಾಂಗ್ರೆಸ್ನಿಂದ ಅಂತ ನೋಡಿದಾಗ ತನ್ವೀರ್ ಸೇಠ್ ಅವರು ಕಣದಲ್ಲಿದ್ದಾರೆ. ಜೆಡಿಎಸ್ನಿಂದ ಅಬ್ದುಲ್ ಖಾದರ್ ಇದ್ದಾರೆ. ಎಸ್ಡಿಪಿಯಿಂದ ಅಬ್ದುಲ್ ಮಜೀದ್ ಕಣದಲ್ಲಿದ್ದಾರೆ. ಮೇ 10ರಂದು ಮತದಾರ ಯಾರನ್ನ ನಿರ್ಣಯ ಮಾಡಿ ಕಳಿಸ್ತಾನೆ ಕಾದು ನೋಡಬೇಕು. ಬಟ್ ಸದ್ಯದ ಅಭ್ಯರ್ಥಿಗಳು ಕಣದಲ್ಲಿ ಯಾರಿದ್ದಾರೆ ಆ ಚಿತ್ರಣವಂತೂ ನಿಮ್ಮ ಮುಂದಿಟ್ಟಿದ್ದೀವಿ. ವರುಣ ಕ್ಷೇತ್ರದ ಒಂದಷ್ಟು ಪರಿಚಯ ನಿಮ್ಮ ಮುಂದೆ. ವರುಣ ಕ್ಷೇತ್ರ ಬಹಳ ಜಿದ್ದಾಜಿದ್ದಿನ ಕಣ ಅಂತಲೇ ಕರೆಸ್ಕೊಂಡಿದೆ ಯತೀಂದ್ರ ಸಿದ್ದರಾಮಯ್ಯ ಸದ್ಯದ ಶಾಸಕರು. 2018 ರಲ್ಲಿ ಏನಾಯಿತು, 96,435 ಮತಗಳನ್ನು ಪಡ್ಕೊಂಡಿರ್ತಾರೆ. ಒಟ್ಟು ಮತದಾರರ ಸಂಖ್ಯೆ ಅಂತ ನೋಡಿದಾಗ 223,007 ಒಟ್ಟು ಮತದಾರರ ಸಂಖ್ಯೆ. ಪುರುಷರು ಅಂತ ನೋಡಿದಾಗ 111,777, ಹಾಗೆಯೇ ಮಹಿಳೆಯರು ಅಂತ ನೋಡಿದಾಗ 111,230. ಕ್ಷೇತ್ರದಲ್ಲಿ ದಲಿತ ಮತದಾರರೇ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ವರುಣ ಸ್ಪೆಷಲಿ ಹೇಳೋದಾದರೆ ಈ ಬಾರಿ ಬಹಳ ಜಿದ್ದಾಜಿದ್ದಿನ ಕಣ ಆಗಿದೆ. ಎಲ್ಲರ ಚಿತ್ತ ವರುಣ ಕ್ಷೇತ್ರದ ಮೇಲೆ ಖಂಡಿತ ಇದೆ. ಕ್ಷೇತ್ರವಾರು ಜಾತಿ ಲೆಕ್ಕಾಚಾರವನ್ನು ನೀವೀಗ ನೋಡ್ತಾ ಇದ್ದೀರಿ. ಲಿಂಗಾಯತ ಸಮುದಾಯ ಅಂದಾಗ 53,000, ದಲಿತ ಸಮುದಾಯ 48,000, ಒಕ್ಕಲಿಗ 12,000, ಹಾಗೆಯೇ ಕುರುಬ ಸಮುದಾಯ 27,000, ಉಪ್ಪಾರ 14,000, ನಾಯಕ ಸಮುದಾಯಕ್ಕೆ ಸೇರಿದವರು 23,000, ಹಾಗೆಯೇ ಇತರೆ ಸಮುದಾಯ ಅಂದಾಗ ಇಲ್ಲೂ ಕೂಡ ಬಹುದೊಡ್ಡ ಸಂಖ್ಯೆಯಲ್ಲಿದ್ದಾರೆ. 35,000 ಮತದಾರರು ವರುಣ ಕ್ಷೇತ್ರದಲ್ಲಿ ಕಂಡು ಬರ್ತಾರೆ. ಜಾತಿವಾರು ಲೆಕ್ಕಾಚಾರವನ್ನು ನಾವು ನೋಡ್ತಾ ಹೋಗೋದಾದರೆ ಈ ರೀತಿಯ ಒಂದು ವಾತಾವರಣ ಕಂಡು ಬರ್ತಾ ಇದೆ. ತಿ ನರಸೀಪುರ ಕ್ಷೇತ್ರದ ಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ತಿ ನರಸೀಪುರ ಕ್ಷೇತ್ರದಲ್ಲಿ ಅಶ್ವಿನ್ ಕುಮಾರ್ ಜೆಡಿಎಸ್ ಶಾಸಕರು 2018 ರಲ್ಲಿ 83,929 ಮತಗಳನ್ನು ಪಡ್ಕೊಂಡಿರ್ತಾರೆ. ಒಟ್ಟು ಮತದಾರರ ಸಂಖ್ಯೆ ಅಂತ ನಾವು ನೋಡೋದಾದರೆ 197,949 ಆಗುತ್ತೆ. ಮಹಿಳೆಯರು ಮತ್ತು ಪುರುಷರು ಅಂತ ನಾವು ವಿಭಜನೆ ಮಾಡಿ ನೋಡೋದಾದರೆ 98,402 ಪುರುಷರು, ಹಾಗೆಯೇ 99,547 ಮಹಿಳಾ ಮತದಾರರಿದ್ದಾರೆ. ಇಲ್ಲಿ ಯಾರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಅಂತ ನೋಡೋದಾದರೆ ಟಿ ನರಸೀಪುರದಲ್ಲಿ ಒಕ್ಕಲಿಗ ಮತದಾರರು. ಜಾತಿ ಲೆಕ್ಕಾಚಾರ ನೋಡಲೇಬೇಕೀಗ. ಜಾತಿ ಲೆಕ್ಕಾಚಾರ 11,000 ಲಿಂಗಾಯತ, ದಲಿತರು 50,000 ಇದ್ದಾರೆ. ಒಕ್ಕಲಿಗ ಸಮುದಾಯ ಅಂದಾಗ 52,000 ಒಕ್ಕಲಿಗ ಮತಗಳೇ ಇಲ್ಲಿ ನಿರ್ಣಾಯಕ. ಕುರುಬ ಸಮುದಾಯ ಅಂದಾಗ 16,000 ಆಗುತ್ತೆ, 18,000 ಆಗುತ್ತೆ. ಉಪ್ಪಾರ ಸಮುದಾಯ ಅಂದಾಗ 18,000 ಆಗುತ್ತೆ, ಹಾಗೆಯೇ ನಾಯಕ ಸಮುದಾಯ ಆದಾಗ 25,000 ಮತದಾರರಿದ್ದಾರೆ. ಮುಸ್ಲಿಂ ಸಮುದಾಯ ಅಂದಾಜು 8,000, ಇತರೆ 18,000. ಒಟ್ಟಾರೆ ಟಿ ನರಸೀಪುರದ ಜಾತಿ ಲೆಕ್ಕಾಚಾರ ಈ ರೀತಿ ಇದೆ. ಕೆ ಆರ್ ನಗರ ಕ್ಷೇತ್ರ, ಮುಂದಿನ ಕ್ಷೇತ್ರಕ್ಕೆ ಹೋಗೋಣ. ಕೆ ಆರ್ ನಗರ ಕ್ಷೇತ್ರದಲ್ಲಿ ಯಾವ ರೀತಿಯ ಒಂದು ಚಿತ್ರಣ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮೊದಲನೇದಾಗಿ ಕಣದಲ್ಲಿರುವಂತಹ ಅಭ್ಯರ್ಥಿಗಳ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಡುವಂಥ ಒಂದು ಪ್ರಯತ್ನ. ಕಣದಲ್ಲಿ ಹೊಸಹಳ್ಳಿ ವೆಂಕಟೇಶ್ ಅವರು ಬಿಜೆಪಿಯಿಂದ ಕಣದಲ್ಲಿದ್ದರೆ, ಕಾಂಗ್ರೆಸ್ನಿಂದ ಡಿ ರವಿಶಂಕರ್ ಕಣದಲ್ಲಿದ್ದಾರೆ. ಜೆಡಿಎಸ್ನಿಂದ ಸಾರಾ ಮಹೇಶ್ ಅವರು ಕಣದಲ್ಲಿದ್ದಾರೆ. ಕಾಂಗ್ರೆಸ್ಗೆ ಗೆಲುವಿನ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಏನು ಕಳೆದ ಬಾರಿ ಸೋಲಿನ ಸಿಂಪತಿ ಈ ಬಾರಿ ವರ್ಕೌಟ್ ಆಗುವಂತಹ ಸಾಧ್ಯತೆ ಇದೆ ಅಂತ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ. ಬಟ್ ಕಡೆಗೇನಾಗುತ್ತೆ ಕಾದು ನೋಡಬೇಕು. ಪಿರಿಯಾಪಟ್ಟಣ ಕ್ಷೇತ್ರಕ್ಕೆ ಹೋಗೋಣ. ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ಕಣದಲ್ಲಿರುವಂತಹ ಅಭ್ಯರ್ಥಿಗಳ ಒಂದಷ್ಟು ಇನ್ಪುಟ್ಸನ್ನು ನಿಮಗೆ ಕೊಡೋದಾದರೆ, ಬಿಜೆಪಿಯಿಂದ ವಿಜಯಶಂಕರ್ ಕಣದಲ್ಲಿದ್ದರೆ, ಕಾಂಗ್ರೆಸ್ನಿಂದ ಕೆ ವೆಂಕಟೇಶ್ ಅವರು ಕಣದಲ್ಲಿದ್ದಾರೆ, ಜೆಡಿಎಸ್ನಿಂದ ಮಹಾದೇವ್ ಕೆ ಮಹಾದೇವ್ ಅವರು ಕಣದಲ್ಲಿದ್ದಾರೆ,
ಜೆಡಿಎಸ್ ನ ಮಹದೇವ್ ಗೆಲುವಿನ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಇಷ್ಟೇ, ಸರಳ ವ್ಯಕ್ತಿತ್ವ, ಜನಸಂಪರ್ಕದ ವ್ಯಕ್ತಿ ಇದು ಬಹಳ ಮುಖ್ಯ ಆಗುತ್ತೆ. ಪಿರಿಯಾಪಟ್ಟಣ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಅಥವಾ ಯಾವುದೇ ಕ್ಷೇತ್ರ ತಗೊಳ್ಳಿ, ಜನಸಂಪರ್ಕದಲ್ಲಿ ಯಾವ ವ್ಯಕ್ತಿ ಇದ್ದಾನೆ, ಜನರ ನೋವುಗಳಿಗೆ ಬೇಡಿಕೆಗಳಿಗೆ ಯಾರು ಸಂಪರ್ಕವನ್ನು ಕೊಟ್ಟು ಅವರ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಒದಗಿಸ್ತಾರೆ ಅವರೇ ನಿಜಕ್ಕೂ ಕೂಡ ಜನನಾಯಕ ಆಗಿ ಹೊರಹೊಮ್ಮೋದು. ಸೋ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಮಹದೇವ್ ಅವರು ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾರೆ. ವರುಣ ಕ್ಷೇತ್ರದಲ್ಲಿ ಯಾರೆಲ್ಲ ಕಣದಲ್ಲಿದ್ದಾರೆ ಅಂತ ಒಂದಷ್ಟು ಇನ್ಪುಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಿದ್ದೀವಿ. ಎಸ್, ಈಗಾಗಲೇ ಹೇಳದಂತೆ ಜಿದ್ದಾಜಿದ್ದಿನ ಕಣ ಇದು. ಬಿಜೆಪಿ ವಿ ಸೋಮಣ್ಣ ಅವರು ಕಣದಲ್ಲಿದ್ದಾರೆ, ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನವರು. ಬಹಳ ಮಾತಿನ ಚಕಮಕ್ಕಿ, ಜಟಾಪಟ್ಟಿ ಬಹಳ ಮುಂದುವರೆದಿತ್ತು ಸಿದ್ದರಾಮಯ್ಯನವರು ಹಾಗೆ ಸೋಮಣ್ಣವ್ರದ್ದು. ಸೊ ಕಾಂಗ್ರೆಸ್ನಿಂದ ಸೋಮಣ್ಣವರು ಕಣದಲ್ಲಿದ್ದಾರೆ, ಜೆಡಿಎಸ್ನಿಂದ ಭಾರತಿ ಶಂಕರ್. ಸಿದ್ದರಾಮಯ್ಯನವರು ಗೆಲುವಿನ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಲಿಂಗಾಯತ ಮತ ಸಿದ್ದರಾಮಯ್ಯನವರಿಗೆ ಸಿಗುವಂತಹ ಸಾಧ್ಯತೆಗಳಿದೆ. ಸೊ ವರುಣ ಕ್ಷೇತ್ರದಲ್ಲಿ ಸೋಮಣ್ಣನವರಿದ್ದರು, ಲಿಂಗಾಯತ ನಾಯಕ ಕಣದಲ್ಲಿದ್ದರೂ ಕೂಡ ಸಿದ್ದರಾಮಯ್ಯನವರಿಗೆ ಲಿಂಗಾಯತ ಮತಗಳು ಬೀಳುವಂಥ ಸಾಧ್ಯತೆ ಇದೆ. ಕಾರಣ, ಲಿಂಗಾಯತ ಸಮುದಾಯದ ಬಗ್ಗೆ ಸಿದ್ದರಾಮಯ್ಯನವರು ಹೇಳ್ತಿರುವಂತಹ ಮಾತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಂಜನಗೂಡು ಕ್ಷೇತ್ರಕ್ಕೆ ಹೋಗೋಣ. ಇಲ್ಲಿರುವಂತಹ ಅಭ್ಯರ್ಥಿಗಳು ಯಾರು ಕಣದಲ್ಲಿ? ಬಿಜೆಪಿಯಿಂದ ಡಾಕ್ಟರ್ ಹರ್ಷವರ್ಧನ್ ಅವರು ಕಣದಲ್ಲಿದ್ದಾರೆ, ಕಾಂಗ್ರೆಸ್ನಿಂದ ದರ್ಶನ್ ಧ್ರುವನಾರಾಯಣ್, ಜೆಡಿಎಸ್ನಿಂದ ದರ್ಶನ್ಗೆ ಬೆಂಬಲ ನೀಡಿಕೆಯಾಗಿದೆ. ಇಲ್ಲಿ ಅವರು ಯಾವುದೇ ರೀತಿ ಅಭ್ಯರ್ಥಿಯನ್ನು ಕಣಕ್ಕೆ ನಿಲ್ಲಿಸೋದಿಲ್ಲ, ಕಣಕ್ಕಿಳಿಸೋದಿಲ್ಲ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟರು. ಕಾರಣ, ಅವರ ತಂದೆ ಸಾವು, ತಾಯಿಯನ್ನು ನಂತರದ ದಿನಗಳಲ್ಲಿ ಕಳ್ಕೊಳ್ತಾರೆ ಅವರು. ಹಾಗಾಗಿ ಸೊ ದರ್ಶನ್ ಧ್ರುವ ಅವರಿಗೆ ಸಿಂಪತಿ ಅಂದರೆ ಗೆಲುವು ಈಗ ಸಿಗುವಂಥ ಸಾಧ್ಯತೆ ಇದೆ, ಸಿಂಪತಿಯ ಗೆಲುವು ಸಾಧ್ಯತೆ ಅಂತ ಇದನ್ನ ಬಿಂಬಿಸಲಾಗ್ತಾ ಇದೆ. ಸೊ ತಂದೆ ತಾಯಿ ಇಬ್ಬರ ಸಾವು ಇಲ್ಲಿ ದರ್ಶನ್ ಧ್ರುವನಾರಾಯಣ ಅವರಿಗೆ ಶ್ರೀರಕ್ಷೆಯಾಗಿ ಪರಿಗಣನೆ ಆಗುತ್ತಾ ನೋಡಬೇಕು. ನಂಜನಗೂಡು ಕ್ಷೇತ್ರದ ಸದ್ಯದ ಚಿತ್ರಣ ಈ ರೀತಿ ಇದೆ. ಎಚ್ ಡಿ ಕೋಟೆ ಹೋಗೋಣ. ಎಚ್ ಡಿ ಕೋಟೆಯಲ್ಲಿ ಕಣದಲ್ಲಿರುವಂಥ ಅಭ್ಯರ್ಥಿಗಳು ಯಾರು ಅಂತ ನಾವು ನೋಡೋದಾದರೆ, ಬಿಜೆಪಿ ಅಂದಾಗ ಕೃಷ್ಣ ನಾಯಕ್, ಕಾಂಗ್ರೆಸ್ ಅಂದಾಗ ಅನಿಲ್ ಚಿಕ್ಕಮಾತು, ಜೆಡಿಎಸ್ ಜಯಪ್ರಕಾಶ್ ಚಿಕ್ಕಣ್ಣ. ಬಿಜೆಪಿ ಗೆಲ್ಲುವಂಥ ಸಾಧ್ಯತೆ ಇದೆ, ಯಾಕಂದರೆ ಕೃಷ್ಣ ನಾಯಕ್ ಮಾಡಿರುವಂಥ ಕೆಲಸಗಳು. ಯಾವ ಸಂದರ್ಭದಲ್ಲಿ? ಕೊರೋನಾ ಸಂದರ್ಭದಲ್ಲಿ. ಕೊರೋನಾ ಸಂದರ್ಭದಲ್ಲಿ ಜನಸಾಮಾನ್ಯನ ಸಮಸ್ಯೆ ನನ್ನ ಸಮಸ್ಯೆ ಅಂತ ನಿಂತುಕೊಂಡ ಕೃಷ್ಣ ನಾಯಕ್ ಅವರನ್ನು ಜನ ಗೆಲ್ಲಿಸುವಂಥ ಸಾಧ್ಯತೆ ಎಚ್ ಡಿ ಕೋಟೆಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಇಷ್ಟೇ, ಇದು ಕ್ಲಿಯರ್ ಕಟ್. ಜನರ ಜೊತೆ ಯಾರು ನಿಂತ್ಕೋತಾರೆ ಅವರೇ ಎಲ್ಲ ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ಸಾಧ್ಯತೆಗಳಿರುತ್ತೆ. ಜನ ಬೇರೆ, ನನ್ನ ಸ್ವಾರ್ಥ ಬೇರೆ, ನನಗೆ ಅಧಿಕಾರ ಬೇಕು ಅಂದಾಗ ರಿಸಲ್ಟ್ ಬೇರೆ ಆಗಿರುತ್ತೆ. ಟಿ ನರಸೀಪುರ ಕ್ಷೇತ್ರದ ಒಂದಷ್ಟು ಇನ್ಪುಟ್ಸ್ ನಿಮ್ಮ ಮುಂದೆ. ಟಿ ನರಸೀಪುರ ಅಂದಾಗ ಬಿಜೆಪಿಯಿಂದ ಡಾಕ್ಟರ್ ರೇವಣ್ಣ, ಕಾಂಗ್ರೆಸ್ನಿಂದ ಎಚ್ ಸಿ ಮಹದೇವಪ್ಪ, ಜೆಡಿಎಸ್ನಿಂದ ನಾವು ನೋಡೋದಾದರೆ ಅಶ್ವಿನ್ ಕುಮಾರ್. ಜೆಡಿಎಸ್ ಗೆಲ್ಲುವಂಥ ಸಾಧ್ಯತೆ ಇದೆ. ಅಗೇನ್, ಕಾರಣಗಳು, ಸರಳ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅಶ್ವಿನ್ ಕುಮಾರ್, ಜನಸಂಪರ್ಕ ಹೆಚ್ಚು, ಹಾಗೆಯೇ ಅಭಿವೃದ್ಧಿ ಕೆಲಸದಲ್ಲಿ ಮುಂದಿದ್ದಾರೆ. ಟಿ ನರಸೀಪುರದ ಸದ್ಯದ ಚಿತ್ರಣ ಈ ರೀತಿ ಇದೆ. ಸೊ ಒಟ್ಟಾರೆ ನಾವು ನೋಡೋದಾದರೆ ಇವತ್ತಿನ ಮೈಸೂರು ಕ್ಷೇತ್ರಗಳು ಅಂತ ಬಂದ ಸಂದರ್ಭದಲ್ಲಿ ಒಟ್ಟು 11 ಕ್ಷೇತ್ರಗಳಲ್ಲಿ ನಾವಿವತ್ತು ಎಲ್ಲ ಇನ್ಪುಟ್ಸನ್ನು ನಿಮಗೆ ಕೊಟ್ಟಿದ್ದೀವಿ, ಜಾತಿವಾರು ಲೆಕ್ಕಾಚಾರವನ್ನು ನಿಮ್ಮ ಮುಂದಿಟ್ಟಿದ್ದೀವಿ, ಅಭ್ಯರ್ಥಿಗಳು ಯಾರು ಕಣದಲ್ಲಿದ್ದೀರಿ ಇದ್ದಾರೆ ಅಂತ ಹೇಳಿದ್ದೀವಿ. ಸೊ ಇದರಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ ಇಷ್ಟೇ, ಯಾರು ಸರಳ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ, ಯಾರು ಸಜ್ಜನರು, ಯಾರು ಜನಸಂಪರ್ಕಕ್ಕೆ ಸಿಗ್ತಾರೆ, ಜನರ ಸಮಸ್ಯೆಯನ್ನು ತನ್ನ ಸಮಸ್ಯೆ ಅಂದ್ಕೊಂಡು ಸೇವಾ ಮನೋಭಾವದಿಂದ ಯಾರು ಜನರ ಜೊತೆ ಹೆಜ್ಜೆಯನ್ನಿಡ್ತಾರೆ ಅವರು ಗೆಲ್ಲುವುದು ನಿಶ್ಚಿತ. ಈಗ ಮೈಸೂರು ಅಂದಾಗ ಬಹುದೊಡ್ಡ ಕ್ಷೇತ್ರವಾಗಿ ಇದನ್ನು ನಾವು ಪರಿಗಣಿಸಲಾಗುತ್ತೆ. ಒಟ್ಟು 11 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಆ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರ ಪ್ರಭು ಯಾರನ್ನು ನಿರ್ಣಯಿಸಿ ಇವನು ನಮ್ಮ ನಾಯಕ, ಇವನು ನಮಗೆ ಬೆಂಬಲವಾಗಿ ನಿಂತುಕೊಳ್ತಾನೆ ಅಂತ ಪರಿಗಣಿಸ್ತಾರೆ ಅವರೇ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಮೈಸೂರು ಜಿಲ್ಲೆಯಲ್ಲಿ ಈ ಬಾರಿಯ ಚುನಾವಣೆಯನ್ನು ಜಿದ್ದಾಜಿದ್ದಿನ ಕಣ ಅಂತಲೇ ಬಿಂಬಿಸಲಾಗ್ತದೆ. ಸ್ಪೆಷಲಿ ನಾವು ವರುಣ ವಿಷಯಕ್ಕೆ ಬರೋದಾದರೆ ಈಗಾಗಲೇ ಸೋಮಣ್ಣ ಅವರಿರ್ಬೋದು, ಸಿದ್ದರಾಮಯ್ಯನವರು, ಮಾತಿನ ಜಟಾಪಟಿ, ವಾಕ್ಸಮರಗಳು, ಉತ್ತರಕ್ಕೆ ಪ್ರತ್ಯುತ್ತರ, ಅಬ್ಬಬ್ಬ ಭಯಂಕರವಾಗಿತ್ತು. ಅವೆಲ್ಲವೂ ನಡೆಯುತ್ತಾ? ಎಲ್ಲನೂ ಜನ ನೋಡ್ತಾ ಇದ್ದಾರೆ. ಬಹಳ ಟ್ರಾನ್ಸ್ಪರೆನ್ಸಿ ಇವತ್ತು, ಯಾಕಂದರೆ ಮಾಧ್ಯಮದಲ್ಲಿ ಅವರು ಏನೇ ಮಾತಾಡಿದ್ರು ಹೊರಗೆ ಬಂದೇ ಬರುತ್ತೆ. ಸೋಮಣ್ಣನವರ ಆಮಿಷ ಇರ್ಬೋದು, ಸಿದ್ದರಾಮಯ್ಯನವರ ಮೀಸಲಾತಿ ವಿಚಾರ ಆಗಿರ್ಬೋದು, ಅಥವಾ ಜಾತಿ ವಿಚಾರ ಇರ್ಬೋದು, ಅಥವಾ ಸಮುದಾಯ ವಿಚಾರಕ್ಕೆ ಅವ್ರು ಹಾಕುವಂತಹ ಕೆಲವೊಂದು ಪಾನ್ಗಳಿರ್ಬೋದು ಅಥವಾ ಬಾಂಬ್ಗಳಿರ್ಬೋದು, ಇದೆಲ್ಲವನ್ನು ಜನಸಾಮಾನ್ಯ ಗಮನಿಸ್ತಾನೆ ಇದ್ದಾನೆ. ಜನಸಾಮಾನ್ಯ ಅಲ್ಟಿಮೇಟ್ಲಿ ನಿರ್ಣಾಯಕ. ಏಕಂತ ಹೇಳಿದ್ರೆ ಈ ಬಾರಿ ಸ್ಪೆಷಲಿ 2023 ಚುನಾವಣೆಯನ್ನು ಜನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ.
ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ತನಗೆ ಯಾರು ಸಜ್ಜನ ಅಂತ ಅನ್ನಿಸ್ತಾನೆ, ತನಗೆ ಯಾರು ಸಂಪರ್ಕಕ್ಕೆ ಇಮಿಡಿಯೇಟ್ ಸಿಗ್ತಾನೆ, ತನ್ನ ಸೇವೆಗೆ ಅಥವಾ ಜನಸಾಮಾನ್ಯ ಸೇವೆಗೆ ಅಭಿವೃದ್ಧಿಯನ್ನು ಯಾರು ಮಾಡ್ತಾರೆ ಅವರಿಗೆ ನಮ್ಮ ಮತ ಅನ್ನುವಂತಹ ನಿರ್ಧಾರಕ್ಕೆ ಜನಸಾಮಾನ್ಯ ಅಥವಾ ಅಸಾಮಾನ್ಯ ಅಂತ ಕರೆಸ್ಕೊಳ್ಳುವಂತಹ ಜನ ಸಮುದಾಯ ಈಗ ನಿಂತಿದೆ. ಈಗ ಒಂದೊಂದೇ ಅಂತ ಕ್ಷೇತ್ರ ನಾವು ತಗೊಂಡಾಗಲೂ ಕೂಡ ಈ ಬಾರಿಯ ರಿಸಲ್ಟೇ ಬೇರೆ, ಬಟ್ ಈಗ 2023 ಚುನಾವಣೆಯ ಫಲಿತಾಂಶವೇ ಬೇರೆ ಅಂತ ನಾವಿಲ್ಲಿ ಗಮನಿಸಬಹುದಾಗಿದೆ. ಬಟ್ ವರುಣ ಕ್ಷೇತ್ರದ ಬಗ್ಗೆ ಮತ್ತೊಮ್ಮೆ ನಾವು ಹೇಳಬಹುದಾದರೆ ನಿಜಕ್ಕೂ ಕೂಡ ಜಿದ್ದಾಜಿದ್ದಿನ ಕಣ. ಯಾಕಂತ ಹೇಳಿದ್ರೆ ಕೆಲವೊಂದು ಚುನಾವಣೆಗಳು ಏನಾಗ್ಬಿಡುತ್ತೆ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಎಲ್ಲ ಕಡೆ ಮತದಾನ ಆಗ್ತಾರತ್ತೆ, ಫಲಿತಾಂಶ ದಿನ ಫಲಿತಾಂಶ ಆಗ್ತಿದ್ದೆ ಅಂದಾದರೂ ಕೂಡ ಕೆಲವೊಂದು ಕ್ಷೇತ್ರಗಳ ಬಗ್ಗೆ ಜನಸಾಮಾನ್ಯ ಬಹಳ ಆಕ್ಟಿವ್ ಆಗಿ ಗಮನಿಸ್ತಾ ಇರ್ತಾನೆ. ಸೊ ಈ ನಿಟ್ಟಿನಲ್ಲಿ ಮೈಸೂರಿನ ಈ ಬಾರಿಯ 11 ವಿಧಾನಸಭಾ ಕ್ಷೇತ್ರಗಳು ಬಹಳ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆ 11 ವಿಧಾನಸಭಾ ಕ್ಷೇತ್ರಗಳ ಕುರಿತಂತೆ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಈ ಬಾರಿ ಮತದಾರ ಪ್ರಭು ಯಾರನ್ನು ನಾಯಕ ಅಂತ ಕನ್ಸಿಡರ್ ಮಾಡ್ತಾನೆ, ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯ ಒಂದು ಚಿತ್ರಣ ಇದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಸುರೇಶ್ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ. ಸೊ ಸುರೇಶ್, ಮೈಸೂರು ವಿಧಾನಸಭಾ ಕ್ಷೇತ್ರಗಳು ಅಂದಾಗ 11 ಕ್ಷೇತ್ರಗಳು ಕಂಡು ಬರುತ್ತೆ. ಸೊ ಸದ್ಯದ ಚಿತ್ರಣ ಯಾವ ರೀತಿ ಇದೆ, ಗ್ರೌಂಡ್ ರಿಪೋರ್ಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಜನನಾಯಕರುಗಳು ತಮ್ಮ ಭಾಷಣಗಳಲ್ಲಿ ತಮ್ಮ ಪ್ರಚಾರದಲ್ಲಿ ಅಬ್ಬರದಿಂದ ಬೊಬ್ಬಿರಿತಾನೆ ಇದ್ದಾರೆ, ಆಶ್ವಾಸನೆಗಳ ಮೇಲೆ ಆಶ್ವಾಸನೆಗಳು, ಇದೆಲ್ಲದರ ಜೊತೆಗೆ ಇನ್ನೊಂದು ಪಕ್ಷವನ್ನು, ಇನ್ನೊಂದು ವ್ಯಕ್ತಿಯನ್ನು, ಇನ್ನೊಂದು ಸಮುದಾಯವನ್ನು ಹೀಗಳಿಯುವಂಥ ಪ್ರಯತ್ನಗಳು ನಡೀತಾನೆ ಇದೆ. ಇದನ್ನೆಲ್ಲ ಹೊರತುಪಡಿಸಿ ನಿರ್ಣಾಯಕ ಅಂದರೆ ಅದು ಮತದಾರ, ನಿರ್ಣಾಯಕ ಅಂದರೆ ಆ ಮತದಾರ ಆ ದಿವಸ ಯಾರಿಗೆ ಮತ ಹಾಕ್ತಾನೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಜನಸಾಮಾನ್ಯನ ನಾಡಿ ಮಿಡಿತದ ಬಗ್ಗೆ ಹೇಳೋದಾದರೆ, ಒಟ್ಟು ಕ್ಷೇತ್ರಗಳ ಪರಿಚಯದ ಬಗ್ಗೆ ಹೇಳೋದಾದರೆ ನಿಮ್ಮ ರಾಜಕೀಯ ವಿಶ್ಲೇಷಣೆ. ದಿವ್ಯ, ಖಂಡಿತ. ಪ್ರಮುಖವಾಗಿ ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಈಗಾಗಲೇ 11 ವಿಧಾನಸಭಾ ಕ್ಷೇತ್ರಗಳಿರುವಂಥದ್ದು, ಈ 11 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪ್ರಮುಖವಾಗಿ ಆ ಜಿದ್ದಾಜಿದ್ದಿನ ಒಂದು ಕಾಳಗವು ಕೂಡ ಇರುವಂಥದ್ದು. ಇಲ್ಲಿ ಎಲ್ಲೂ ಕೂಡ ಮೇಲನೇತವಾಗಿ ಅಂತಿಲ್ಲ. ಕೆಲವೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡಿದ್ರೆ, ಮತ್ತೆ ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿದೆ, ಇನ್ನು ಮತ್ತೆ ಕೆಲವು ಕ್ಷೇತ್ರಗಳಲ್ಲಿ ಈಗಾಗಲೇ ಜೆಡಿಎಸ್ ಸಾಕಷ್ಟು ತನ್ನ ಒಂದು ಪೈಪೋಟಿಯನ್ನು ಕೂಡ ಕೊಡ್ತಿರುವಂಥದ್ದು. ಜೊತೆಗೆ ಹಳೆ ಮೈಸೂರು ಭಾಗದ ಅಂತ ತೆಗೆದುಕೊಂಡಾಗ ಹೆಚ್ಚಿನದಾಗಿ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಇರುವಂಥದ್ದು. ಈಗ ಸದ್ಯಕ್ಕೆ ಮೈಸೂರಿನ ಜಿಲ್ಲೆಯಲ್ಲಿ ನೋಡೋದಾದ್ರೆ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸದ್ಯಕ್ಕೆ ಈಗಾಗಲೇ ಮೈಸೂರಿನ ಕೆಆರ್ ಕ್ಷೇತ್ರವನ್ನ ತೆಗೆದುಕೊಂಡ್ರೆ, ಮೈಸೂರು ನಗರ ವ್ಯಾಪ್ತಿಯಲ್ಲಿರುವಂತಹ ಕೃಷ್ಣರಾಜ ಕ್ಷೇತ್ರವನ್ನ ತೆಗೆದುಕೊಳ್ಳೋದಾದ್ರೆ, ಈ ಬಾರಿ ಬಿಜೆಪಿಗೆ ಒಂದು ರೀತಿಯಲ್ಲಿ ಟಫ್ ಕಾಂಪಿಟೇಷನ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಪ್ರಮುಖವಾಗಿ ಹಾಲಿ ಶಾಸಕರಾಗಿರುವಂತಹ ರಾಮದಾಸ್ ಅವರನ್ನ ಹೊರತುಪಡಿಸಿ ಬೇರೊಬ್ಬರಿಗೆ ಅಂದ್ರೆ ಹೊಸ ಮುಖಕ್ಕೆ ಈಗಾಗಲೇ ಬಿಜೆಪಿ ಆದ್ಯತೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಹಾಗಾಗಿನೇ ಬಿಜೆಪಿಗೆ ಹೊಸ ಅಭ್ಯರ್ಥಿ ಆದ್ಯತೆಯನ್ನ ಕೊಟ್ಟಿರುವ ಒಂದು ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಬಿಜೆಪಿಗೆ ಆ ಅಭ್ಯರ್ಥಿ ಬಗ್ಗೆ ಪರಿಚಯ ಮಾಡಿಕೊಡುವಂತ ಒಂದು ಅವಶ್ಯಕತೆ ಈ ಸಂದರ್ಭದಲ್ಲಿ ಆಗ್ಬೇಕಾಗಿದೆ. ಜೊತೆಗೆ ಚುನಾವಣೆ ಯುದ್ಧದ ಒಂದು ಸಂದರ್ಭದಲ್ಲಿ ಶಸ್ತ್ರಾಸ್ತ್ರವನ್ನ ಅಭ್ಯಾಸ ಮಾಡುವುದಿಲ್ಲ, ಇದು ಅಷ್ಟು ಸಾಮಾನ್ಯವಾದಂತ ಕೆಲಸ ಅಲ್ಲ. ಆದ್ರೂ ಕೂಡ ರಾಮದಾಸ್ ಅವರು ನನ್ನೆಲ್ಲ ಪಕ್ಷಕ್ಕಾಗಿ ಜೊತೆಗೆ ಅಭ್ಯರ್ಥಿಯ ಜೊತೆಯಲ್ಲಿ ನಿಲ್ತೇನೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಕಳೆದ ಬಾರಿ 26,000 ಮತಗಳ ಅಂತರದಿಂದ ಬಿಜೆಪಿ ಜಯವನ್ನ ಗಳಿಸಿತು. ಆದ್ರೆ ಈ ಬಾರಿ ಟಫ್ ಕಾಂಪಿಟೇಷನ್ ಆಗಿದೆ. ಮಾಜಿ ಶಾಸಕರು ಕೂಡ ಕಳೆದ 2 ಬಾರಿಯಿಂದನೂ ಕೂಡ ಅವರು ಕೂಡ ಗೆದ್ದಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಟಫ್ ಕಾಂಪಿಟೇಷನ್ ಮೈಸೂರಿನ ಕೆಆರ್ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಈ ಬಾರಿ ಯಾರೇ ಗೆದ್ರು ಕೂಡ ಸ್ವಲ್ಪ ಪ್ರಮಾಣದ ಒಂದು ಮತಗಳ ಅಂತರ ಇರುವಂತದ್ದು. ಹಾಗಾಗಿ ಇಲ್ಲಿ ಹೆಚ್ಚಿನದಾಗಿ ಪ್ರಾಮುಖ್ಯತೆ ಕಾಂಗ್ರೆಸ್ಗೆ ಒಂದು ಆದ್ಯತೆ ಈ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಕಾಣ್ತಿರುವಂತದ್ದು ಅಂದ್ರೆ ಈ ಸಂದರ್ಭದಲ್ಲಿ. ಇನ್ನು ಚಾಮರಾಜ ವಿಧಾನಸಭಾ ಕ್ಷೇತ್ರ ನೋಡೋದಾದ್ರೆ ಪ್ರಮುಖವಾಗಿ ಇಲ್ಲಿ ನೆಕ್ ಟು ನೆಕ್ ಫೈಟ್ ಇರುವಂತದ್ದು. ಯಾಕಂದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿ ಜೆಡಿಎಸ್ ವಿರುದ್ಧವಾಗಿ ಸ್ಪರ್ಧೆ ಮಾಡಿದಂತ ಕೆ ಹರೀಶ್ ಗೌಡರು ಕೂಡ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಹಾಗಾಗಿ ಅಲ್ಲಿದ್ದಂತ ಮಾಜಿ ಶಾಸಕರಾಗಿರುವಂತಹ ವಾಸು ಅವರಿಗೆ ಬಿಟ್ಟು ಬೇರೊಬ್ಬರಿಗೆ ಹೊಸ ವ್ಯಕ್ತಿಗೆ ಈಗಾಗಲೇ ಮನೆ ಹಾಕಿರುವಂತದ್ದು. ಆದ್ರೂ ಕೂಡ ಕೊರೋನಾ ಸಂದರ್ಭದಲ್ಲಿ ನಮ್ಮ ಕೈ ಹಿಡಿದಾರ ನಿಟ್ಟಿನಲ್ಲಿ ಕ್ಷೇತ್ರದ ಜನರು ಕೂಡ ಈಗಾಗಲೇ ಕೆ ಹರೀಶ್ ಗೌಡರಿಗೆ ಜೈ ಅಂತಿದ್ದಾರೆ. ಆದ್ರೂ ಕೂಡ ಇಲ್ಲಿ ನೆಕ್ ಟು ನೆಕ್ ಫೈಟ್ ಇರೋದ್ರಿಂದ ಎಲ್ಲೊಂದ್ ಕಡೆ ಕಾಂಗ್ರೆಸ್ನ ಮಾಜಿ ಶಾಸಕರಿಗೆ ಇಲ್ಲಿ ಟಿಕೆಟ್ ಸಿಗದೇ ಇರೋದ್ರಿಂದ ಅವರ ಬಂಡಾಯವು ಕೂಡ ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಮತಗಳು ಒಂದು ರೀತಿಯಲ್ಲಿ ಒಂದು ಏಟನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ಲಸ್ ಜೊತೆಗೆ ಮೈನಸ್ ಎರಡು ಕೂಡ ಎರಡು ಪಕ್ಷಗಳಿಗಿರೋದ್ರಿಂದ ನೆಕ್ ಟು ನೆಕ್ ಅಂದ್ರೆ 50-50 ರೀತಿಯಲ್ಲಿ ಈಗಾಗಲೇ ಇರುವಂತದ್ದು ಚಾಮರಾಜ ಕ್ಷೇತ್ರದಲ್ಲಿ. ಇನ್ನು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡೋದಾದ್ರೆ SDPI ಈ ಬಾರಿ ಹೆಚ್ಚಿನದಾಗಿ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಕ್ಕೆ ಮೊದಲ ಬಾರಿ NR ಕ್ಷೇತ್ರವನ್ನ ಒಂದು ಕಬ್ಜಾ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಯಾಕೆ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಕಳೆದ ಬಾರಿ ಏನು MLA ಆಗಿದಂತ ತನ್ವೀರ್ ಸೇಠ್ ಅವರು ಯಾವುದೇ ರೀತಿಯಾದಂತ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಆಗಿರಲಿಲ್ಲ. ಕಾರಣ ಅವ್ರ ಮೇಲೆ ಒಂದು ದಾಳಿ ಆಗಿತ್ತು, ಅಲ್ಲೇನೂ ಆಗಿತ್ತು. ಹಾಗಾಗಿ ಮಾನಂತಕ ಅಲ್ಲಿಂದ ಸುಧಾರಿಸ್ಕೊಳ್ಳೋದಕ್ಕೆ 2-3 ವರ್ಷ ಆಯ್ತು. ಜೊತೆಗೆ ಕರೋನಾ ಸಂದರ್ಭ ಈ ಎಲ್ಲವೂ ಇರೋದ್ರಿಂದ ಒಂದು ಹಂತದಲ್ಲಿ
ಸಾಕಷ್ಟು ಸಮಸ್ಯೆ ಆಯ್ತು. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಶ್ರೀ ಎಸ್ ಟಿ ಪಿ ತನ್ನ ಪ್ರಾಬಲ್ಯ ಸ್ಥಾಪನೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೋತಾ ಇದೆ. ಇದರ ಜೊತೆಗೆ ಎ ಪಿ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಧರ್ಮಸಿಂಗ್ ಅವರು ಕೂಡ, ಧರ್ಮಶ್ರೀ ಸಿಂಗ್ ಏನಿದ್ದಾರೆ ಅವರು ಸಂಗ್ರಾಮ್ ಸಿಂಗ್ ಅವರ ಒಂದು ಮಗಳು, ಅವರು ಕೂಡ ಸೈಲೆಂಟ್ ಆಗಿರೋ ಒಂದು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡಬಾರದು ಅಂದ್ರೆ ಇವ್ರಿಗೇನಾದ್ರು ಹೆಚ್ಚಿನ ಮತಗಳು ಬಂತು ಅಂತಂದ್ರೆ ಅಲ್ಲೂ ಕೂಡ ಮತಗಳ ವಿಂಗಡಣೆ ಆಗುತ್ತೆ. ಪ್ರಮುಖವಾಗಿ ಅಲ್ಲಿ ಮತ್ತೆ ಕಾಂಗ್ರೆಸ್ ಬರುವಂತಹ ಸಾಧ್ಯತೆಗಳಿವೆ. ಬಿಜೆಪಿಯನ್ನು ಹಿಂದೆ ಉಳಿದಿಲ್ಲ, ಬಿಜೆಪಿನು ಕೂಡ ಪ್ರಮುಖವಾಗಿ ಎರಡನೇ ಸ್ಥಾನದಲ್ಲಿ ಕಳೆದ ಬಾರಿ ಇದ್ದದ್ದು, ಹಾಗಾಗಿ ಈ ಬಾರಿ ತನ್ನ ಪೈಪೋಟಿಯನ್ನು ಕೂಡ ನಡೆಸ್ತಾ ಇದೆ. ಇನ್ನು ಯಾರೇ ಗೆದ್ರು ಕೂಡ ಪ್ರಮುಖವಾಗಿ ಹೊಸ ಅಭ್ಯರ್ಥಿಗಳು ಏನ್ ಬಂದಿದ್ದಾರೆ ಸೊ ಅವರ ಮತಗಳು ತೆಗೆದುಕೊಳ್ಳುವಂತ ಆಧಾರದ ಮೇಲೆ ಪಕ್ಷಗಳಿಗೆ ಯಾವ ಪಕ್ಷಕ್ಕೆ ಇಲ್ಲಿ ಗೆಲುವು ಆಗುತ್ತೆ ಅನ್ನೋದು ಇಲ್ಲಿ ಪ್ರಮುಖವಾಗಿ ನಿರ್ಧಾರ ಆಗುವಂತದ್ದು. ಇನ್ನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ನೋಡೋದಾದ್ರೆ ಪ್ರಮುಖವಾಗಿ ಇಡೀ ಮೈಸೂರಿನಲ್ಲಿ ಅತಿ ದೊಡ್ಡದಾದಂತಹ ಕ್ಷೇತ್ರ ಅಂತಂದ್ರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ. ಹಾಲಿ ಇರುವಂತಹ ಶಾಸಕರಾಗಿರುವಂತಹ ಜಿ ಟಿ ದೇವೇಗೌಡರು ಪ್ರಮುಖವಾಗಿ ಈಗಾಗಲೇ ಇಡೀ ಕ್ಷೇತ್ರವನ್ನ ಸಂಚಾರ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಮಗ ಈ ಬಾರಿ ಇಲ್ಲ ಅನ್ನೋದು, ಅಂದ್ರೆ ಅವರು ಬೇರೊಂದು ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಿರೋದ್ರಿಂದ ಅವ್ರ ಮಗ ಈಗಾಗಲೇ ಅವ್ರ ಜೊತೆ ಇಲ್ಲ ಅನ್ನೋದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಒಳ್ಳೆಯ ಒಂದು ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಹೊಸ ಅಭ್ಯರ್ಥಿ ಈಗಾಗಲೇ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಒಂದು ಸ್ಟ್ರಾಟಜಿಯನ್ನು ನೋಡೋದಾದ್ರೆ ಪ್ರತಿ ಬಾರಿಯೂ ಕೂಡ ಬಿಜೆಪಿಯ ಒಂದಷ್ಟು ಮತಗಳು ಕೂಡ ಇರುತ್ತೆ. ಎಂ ಪಿ ಚುನಾವಣೆಯಲ್ಲಿ 30-35 ಸಾವಿರ ಲೀಡ್ ಕೊಡ್ತಾರೆ ಅಲ್ಲಿನ ಜನರು. ಆದ್ರೆ ರಾಜ್ಯ ಚುನಾವಣೆ ಅಂದ್ರೆ ವಿಧಾನಸಭಾ ಚುನಾವಣೆ ಅಂತ ಬಂದ ಸಂದರ್ಭದಲ್ಲಿ ಕೇವಲ 11-12 ಸಾವಿರ ಮಾತ್ರ ಬಿಡ್ತವೆ. ಇನ್ ಮಿಕ್ಕಿದೆಲ್ಲಾ ಉಟ್ಟುಗಳು ಕೂಡ ಜೆ ಡಿ ಎಸ್ ಗೆ ಅಲ್ಲಿ ಸಿಗ್ತಾ ಇತ್ತು. ಆದ್ರೆ ಈ ಬಾರಿ ಪ್ರಮುಖವಾಗಿ ಒಬ್ಬ ಯುವ ಮುಖಂಡರನ್ನ ಬಿಜೆಪಿ ಅಲ್ಲಿ ಅಭ್ಯರ್ಥಿಯಾಗಿ ಮಾಡಿರುವಂತದ್ದು, ಹಾಗಾಗಿ ಕವೀಶ್ ಗೌಡ ಅವರಿಗೆ ಆ ಒಂದು ಗೆಲುವಿನ ಒಂದು ತನ್ನಾಗೆ ಬಿರ್ಲೇಬೇಕು ಅನ್ನೋ ಲೆಕ್ಕಾಚಾರಗಳನ್ನು ಆಗ್ತಾ ಇದ್ದಾರೆ. ಇನ್ನು ತನ್ನ ಜೊತೆನೆ ಗುರುತಿಸಿಕೊಂಡ ಜಿ ಡಿ ದೇವೇಗೌಡರ ಜೊತೆಯಲ್ಲಿ ಗುರುತಿಸಿಕೊಂಡಂತ ಮಾವನಹಳ್ಳಿ ಸಿದ್ದೇಗೌಡರು ಕೂಡ ಕಾಂಗ್ರೆಸ್ ನ ಅಭ್ಯರ್ಥಿ ಆಗಿರುವಂತದ್ದು ಪ್ರಮುಖವಾಗಿ ಇಲ್ಲಿ. ಹಾಗಾಗಿ ಕಾಂಗ್ರೆಸ್ ಕೂಡ ತನ್ನ ಅಧಿಪತ್ಯ ಸ್ಥಾಪನೆ ಮಾಡೋದಕ್ಕೆ ಈಗಾಗಲೇ ಜೊತೆಗೆ ಆ ಸಭೆಗಳಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಜಿ ಡಿ ದೇವೇಗೌಡರನ್ನ ಸೋಲಿಸದೇ ಇರಬಾರದು, ಯಾವುದೇ ಕಾರಣಕ್ಕೂ ಅವ್ರನ್ನ ಸೋಲಿಸಲೇಬೇಕು ಅನ್ನೋ ಒಂದು ಲೆಕ್ಕಾಚಾರಗಳನ್ನು ಕೂಡ ಪ್ರಮುಖವಾಗಿ ಮಾಡಿರುವಂತದ್ದು. ಹಾಗಾಗಿ ಒಂದಷ್ಟು ಮತಗಳು ಕೂಡ ಅಲ್ಲಿ ಬದಲಾವಣೆ ಆಯ್ತು. ಬಿಜೆಪಿಯ ಒಂದು ಮತಗಳೇನಿತ್ತು ಅದೆಲ್ಲವೂ ಕೂಡ ಬಿಜೆಪಿಗೆ ಸಿಕ್ತು ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನದಾಗಿ ಚಾನ್ಸ್ ಇದೆ. ಆದ್ರೆ ಆ ಚಾನ್ಸ್ ಎಲ್ಲವೂ ಕೂಡ ಪ್ರಮುಖವಾಗಿ ಸಾಧ್ಯ ಆಗೋದು ತೀರಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಹಾಲಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರ ವಿರುದ್ಧನೇ ಜಿ ಡಿ ದೇವೇಗೌಡರು 36,000 ಮತಗಳ ಅಂತರದಿಂದ ಗೆದ್ದುಬಿಗಿದ್ರು. ಹಾಗಾಗಿ ಇದು ಚಾಮುಂಡೇಶ್ವರಿಯ ಒಂದು ಚಿತ್ರಣ. ಜೊತೆಗೆ ಸಾಕಷ್ಟು ಒಂದು ಗೆಲುವಿನ ಒಂದು ಲೆಕ್ಕಾಚಾರಗಳು ಕೂಡ ಪ್ರಮುಖವಾಗಿ ಜೆ ಡಿ ಎಸ್ ಗೆ ಒಲವನ್ನ ಅಲ್ಲಿ ತೋರ್ತಿರುವಂತದ್ದು. ಇನ್ನು ಉಳಿದಂತೆ ಪ್ರಮುಖವಾಗಿ ನಾವು ಗ್ರಾಮಾಂತರ ಭಾಗಕ್ಕೆ ಬರೋದಾದ್ರೆ ಹುಣಸೂರು ವಿಧಾನಸಭಾ ಕ್ಷೇತ್ರ. ಹುಣಸೂರಲ್ಲಿ ಈ ಬಾರಿ ಜಿ ಡಿ ದೇವೇಗೌಡರ ಮಗರಾದಂತ ಜಿ ಡಿ ಹರೀಶ್ ಅವರು ಕೂಡ ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದಾರೆ. ಅಪ್ಪ ಮಾಡಿದಂತ ಸಾಧನೆ ಅಭಿವೃದ್ಧಿ ಕಾರ್ಯಗಳು ನನಗೆ ಶ್ರೀರಕ್ಷೆ ಆಗುತ್ತೆ ಅನ್ನೋದು ಕೂಡ ಅಲ್ಲಿನ ಒಂದು ಸ್ಟ್ರಾಟಜಿ. ಜೊತೆಗೆ ಯುವ ಮತದಾರರನ್ನ ಸೆಳೆಯೋದಕ್ಕೆ ಹರೀಶ್ ಗೌಡರು ಸಾಕಷ್ಟು ಒಂದು ರೀತಿಯಲ್ಲಿ ಮುಂದಾಗ್ತಿರುವಂತದ್ದು. ಜೊತೆಗೆ ಹರೀಶ್ ಗೌಡರು ಓದಲೆಲ್ಲವೂ ಕೂಡ ಒಂದಷ್ಟು ಸಾಕಷ್ಟು ಯುವ ಮತದಾರರು ಕೂಡ ಸೇರ್ತಾ ಇದೆ. ಯುವ ಮುಖಂಡರು ಕೂಡ ಈಗಾಗಲೇ ಸೇರ್ತಿರುವಂತದ್ದು. ಇದರ ಜೊತೆಗೆ ನೇರವಾದಂತಹ ಒಂದು ಹಣಾಹಣಿ ಅಂತಂದ್ರೆ ಎಸ್ ವಿ ಮಂಜುನಾಥ್ ಅವರು ಕೂಡ ಹಾಲಿ ಶಾಸಕರಿದ್ದಾರೆ, ಜೊತೆಗೆ 3 ಬಾರಿ ಗೆದ್ದಿದ್ದಾರೆ. ಹಾಗಾಗಿ ನೇರವಾದಂತಹ ಹಣಾಹಣಿ ಇದೆ. ಯಾರೇ ಗೆದ್ರು ಕೂಡ ಅಲ್ಪ ಮತಗಳ ಒಂದು ಅಂತರದಲ್ಲಿ ಅಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು ಕೂಡ ಇರುತ್ತದೆ. ಇದು ಹುಣಸೂರಿನ ಒಂದು ಚಿತ್ರಣ ಆಗಿರುವಂತದ್ದು. ಇದನ್ನ ಹೊರತುಪಡಿಸಿದಂತೆ ಕೆ ಆರ್ ನಗರ, ಈ ಬಾರಿ ಕೆ ಆರ್ ನಗರದಲ್ಲಿ ಒಂದು ರೀತಿಯಲ್ಲಿ ತಾರಾ ಮಹೇಶ್ ಮತ್ತೆ ಡಿ ರವಿಶಂಕರ್ ಕಳೆದ ಬಾರಿ ಕೇವಲ 1,700 ಮತಗಳ ಅಂತರದಿಂದ ಡಿ ರವಿಶಂಕರ್ ಅವರು ಅಲ್ಲಿ ಸೋತಿದ್ರು. ಆದ್ರೆ ಈ ಬಾರಿ ಸಿಂಪತಿಯ ಮತಗಳು ಅವರಿಗೆ ಕೈ ಹಿಡಿಯುವಂತ ಸಾಧ್ಯತೆಗಳಿದೆ. ಜೊತೆಗೆ ಏನೇ ಅಭಿವೃದ್ಧಿ ಮತ್ತೆ ಆಟ್ರಿಕ್ ಗೆಲುವನ್ನು ಸಾಧಿಸಿರುವಂತಹ ತಾರಾ ಮಹೇಶ್ ಅವರಿಗೂ ಕೂಡ ಈ ಬಾರಿ ಒಂದು ರೀತಿಯಲ್ಲಿ ಟಫ್ ಕಾಂಪಿಟೇಷನ್ ಕೊಡೋದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸ್ಟಾರ್ ಕ್ಯಾಂಪೇನರ್ ಆಗಿ ಪ್ರಮುಖವಾಗಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಕೆ ಆರ್ ನಗರಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ಪ್ರಚಾರವನ್ನು ಕೂಡ ಮಾಡಿದ್ರು. ಇದೆಲ್ಲವೂ ಕೂಡ ಪ್ರಮುಖವಾಗಿ ಒಂದು ರೀತಿಯಲ್ಲಿ ಪ್ಲಸ್ ಆಗುವಂತಹ ಸಾಧ್ಯತೆಗಳು ಕೂಡ ಕಾಂಗ್ರೆಸ್ಗೆ ಕೆ ಆರ್ ನಗರದಲ್ಲಿ ಇರುವಂತದ್ದು. ಇನ್ನು ಇದನ್ನ ಹೊರತುಪಡಿಸಿದಂತೆ ಪಿರಿಯಾಪಟ್ನ, ಇನ್ನು ಹಾಲಿ ಶಾಸಕರಾಗಿರುವಂತಹ ಕೆ ಮಹಾದೇವ್ ಅವರು ಕೂಡ ಪ್ರಮುಖವಾಗಿ ಅಲ್ಲಿ ಹೆಚ್ಚಿನದಾಗಿ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ. ಈ ಹಿಂದೆ ಗೆದ್ದಂತ ಶಾಸಕರಾಗಿ ಇದ್ದಂತಹ ಕೆ ವೆಂಕಟೇಶ್ ಅವರು ಏನಿದ್ದಾರೆ ಸೊ ಅವರು ಕೂಡ ಒಂದಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರೆ ಈ ಬಾರಿ ಕೈ ಹಿಡಿಯುವಂತಹ ಸಾಧ್ಯತೆಗಳು ಇರ್ತಿತ್ತು. ಆದ್ರೆ ಮಹಾದೇವ್ ಅವರ ಒಂದು ಸರಳತೆ ಅಲ್ಲಿ ಪ್ರಮುಖವಾಗಿ ಜನರಿಗೆ ಹತ್ತಿರ ಆಗಿದೆ. ಜೊತೆಗೆ ಅವರ ಅಭಿವೃದ್ಧಿ ಕೆಲಸಗಳು ಶ್ರೀಶಾಮನರಿಗೆ ಒಂದು ರೀತಿಯಲ್ಲಿ ಇಷ್ಟ ಆಗಿರುವಂತದ್ದು. ಹಾಗಾಗಿ ಈ ಬಾರಿನೂ ಕೂಡ ಜೆ ಡಿ ಎಸ್ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸುವುದರಲ್ಲಿ ಒಂದಷ್ಟು ಮುನ್ನಡೆಯನ್ನು ಕೂಡ ಅಲ್ಲಿ ಕಾಯ್ದುಕೊಂಡಿರುವಂತದ್ದು. ಇದನ್ನ ಹೊರತುಪಡಿಸಿದಂತೆ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರ. ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ ತನ್ನ ಅಧಿಪತ್ಯವನ್ನು ಸ್ಥಾಪನೆಯನ್ನ ಮಾಡ್ಕೊಂಡಿದೆ. ಆದ್ರೆ ಅಲ್ಲಿ ಈ ಬಾರಿ ಹೆಚ್ಚಿನದಾಗಿ ಬಿಜೆಪಿಯಿಂದ ಈಗಾಗಲೇ ಕೃಷ್ಣ ನಾಯಕ್ ಅಂತೇಳಿ